ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಂ ಡಿ ಬಿ ನ್ಯೂಸ್ 24x7. ನಾನು ಪ್ರಭು ಈಜಿ. ವೀಕ್ಷಕರೇ, ಮೂಡಬಿದರಿಯ ದಸರಾ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ತಮಗೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಾವು ಇವತ್ತು ಮೂಡಬಿದರಿಯ ಮಹಾಮಾಯಿ ಕೋಡಂಗಲು ದೇವಸ್ಥಾನ ಕ್ಷೇತ್ರದಲ್ಲಿದ್ದೇವೆ. ಬನ್ನಿ, ಇಲ್ಲಿ ಯಾವ ರೀತಿ ದಸರಾ ಸಂಭ್ರಮವನ್ನು ಆಚರಿಸ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಾವು ಇವಾಗ ಮೂಡಬಿದರೆಯ ಮಹಾಮಾಯಿ ಕೊಡಂಗಲು ದೇವಸ್ಥಾನ ಕ್ಷೇತ್ರದಲ್ಲಿದ್ದೇವೆ. ಬನ್ನಿ, ಇಲ್ಲಿ ಯಾವ ರೀತಿ ದಸರಾ ಸಂಭ್ರಮವನ್ನು ಆಚರಿಸ್ತಾರೆ ಮತ್ತು ಇಲ್ಲಿ ಯಾವ ರೀತಿ ಸಡಗರವನ್ನು ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರ ಬಗ್ಗೆ ನಾವು ಮಾತಾಡ್ಸೋಣ. ಸರ್, ತಮ್ಮ ಹೆಸರು ಏನು ಸರ್? ನಮ್ಮ ತೇಜು. ಸರ್, ತಾವು ಇಲ್ಲಿ ಏನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್? ಇಲ್ಲಿ ಸಾಧಾರಣ 1991 ನಾವು ಕಾರ್ಯದರ್ಶಿಯಾಗಿ ಸೇವೆ ಮಾಡಿಕೊಂಡು ನವರಾತ್ರಿಯನ್ನು ಮುಂದುವರಿಸ್ಕೊಂಡು ಬಂದವರು. ಹಾಗೆ ಈಗ ನಮಗೆ ಸದ್ಯ ಸ್ಥಾನ ಸಿಕ್ಕಿದೆ. ಸಿಕ್ಕುವಾಗ ದೇವಸ್ಥಾನದ ಮಾರಿಪೂಜೆ ಮಹೋತ್ಸವ ಬಿಟ್ಟರೆ ಈ ನವರಾತ್ರಿ 9 ದಿನ ವಿಶೇಷ ಪೂಜೆಗಳು, ಅನ್ನ ಸಂದರ್ಪಣೆ, ಭಜನಾ ವಿಧಗಳು, ಹಾಗೆ ಫಲಾರ ಭಕ್ತಾದರಿಗೆ ಎಲ್ಲ ಸೇವೆಗಳನ್ನು ಈ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಅಲಂಕಾರ ಪೂಜೆ, ನವರಾತ್ರಿ ಪೂಜೆ, ಹೂವಿನ ಪೂಜೆ, ಗದ್ದಿಗೆ ಪೂಜೆ, ಕುಂಕುಮಾರ್ಚನೆ, ಹಾಗೆ ಕರ್ಪೂರಾರತಿ, ಈ ವಿಧ ವಿಧಗಳ ಪೂಜೆಗಳನ್ನು ನಿತ್ಯ ನವರಾತ್ರಿ ನಾವು ಮಾಡಿದ್ದೇವೆ. ಹಾಗೆ ನಿತ್ಯ ಕೂಡ ಪೂಜೆ ನಡೀತದೆ. ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇದೆ. ಹಾಗೆ ಈ ಸಾನ್ನಿಧ್ಯ ಇಲ್ಲಿಯ ಕೊಡಂಕಲ್ ಶ್ರೀ ಮಹಾಮಾಯಿ ದೇವಸ್ಥಾನದ ಭಕ್ತರು ಎಲ್ಲ ಗ್ರಾಮದವರು ಸೇರಿ ಈ ಸಾನ್ನಿಧ್ಯವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗೆ ಕೂಡ ಸಾನ್ನಿಧ್ಯ ಇನ್ನೂ ಕೂಡ ಬೆಳಗಬೇಕು. ಆ ಕಡೆ ಮುಂಭಾಗದಲ್ಲಿ ಕೂತಂಥ ಕಲ್ಲುಟ್ಟಿ ಕಲ್ಲು ಕೂಡ ಈ ಸಾನ್ನಿಧ್ಯದಲ್ಲಿ ಒಳ್ಳೆ ವಿಶೇಷವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಾನ್ನಿಧ್ಯ ಇನ್ನೂ ಒಳ್ಳೆಯದಾಗಬೇಕಂತ ನಾವು ಭಕ್ತರಲ್ಲಿ ಆ ಮಹಾತಾಯಿಯಲ್ಲಿ ಪ್ರಾರ್ಥಿಸುತ್ತೆ. ಖಂಡಿತ ಸರ್. ಸರ್, ಈ ದೇವಿಯ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ಬೋದಾ? ಆದರೆ ನಮಗೆ ಕೋಟೆಯಲ್ಲಿದ್ದಂಥ ಈ ಮೂಲಪೀಠ ಸಾಧಾರಣ 150 ವರ್ಷದಿಂದ ಈ ಸಾನ್ನಿಧ್ಯ ಇಲ್ಲಿ ಬಂದು ಹಿರಿಯವರು ಮಾಡಿದಂಥ ಇಲ್ಲಿ ಸಾನ್ನಿಧ್ಯ. ಅದನ್ನು ನಾವು ಅಲ್ಲಿ ಕೂಡ ಮೂಲಸ್ಥಾನ ಗುಡಿ ಕಟ್ಟಿ ಅಲ್ಲಿ ಪೂಜೆ ಆಚರಿಸ್ತೇವೆ. ಹಾಗೆ ಕೊಡಂಕಲ್ಲು ಕೂಡ ಆಚರಿಸ್ತೇವೆ. ಅಂದು ಒಂದು ದೇಹ, ಎರಡು ಇದಿದ್ದಾಗ ಕಣ್ಣಿದ್ದಾಗ ಎರಡು ಸಾನ್ನಿಧ್ಯ, ತಾಯಿ ಒಬ್ಬಳೆ. ಹಾಗೆ ಕೋಟೆಯಿಂದ ಬಂದಂಥ ಈ ಮಹಾತಾಯಿ ಇಲ್ಲಿ ಕೊಡಂಕಲ್ಲಿ ಕೂಡ ಮಹಾತಾಯಿ ಮೆರೆಸಿಕೊಂಡು ಇಲ್ಲಿ ಎಲ್ಲ ಭಕ್ತರಿಗೆ ಸೇವೆ ತಗೊಳ್ತಾರೆ. ಸರ್, ನಮ್ಮ ಎಮ್ ಡಿ ಬಿ ವೀಕ್ಷಕರಿಗೆ ದಸರಾ ಹಬ್ಬದ ಮಹತ್ವದ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀವಿ. ಅಂದರೆ ಯಾಕಂದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಮುಂದೆ ನವರಾತ್ರಿ ಕಾಲ ಇರಲಿಲ್ಲ. ಹಾಗೆ ಭಕ್ತರಿಂದ ಕೆಲವು ಜನರಿಗೆ ದೇವಿಯ ಕನಸಿನಲ್ಲಿ ನಮಗೆಲ್ಲ ತಿಳಿಸಿದ ತಾಯಿಗೆ ಒಂದು ದೇವಿಯ ಪ್ರತಿಬಿಂಬನ ಕೂರಿಸಿ ಅಲಂಕಾರ ಪೂಜೆ ಮಾಡಿದರೆ ಇಲ್ಲಿ ಇಂಥ ಸಂದರ್ಭದಲ್ಲಿ ಒಳ್ಳೆಯ ವಿಶೇಷ ಅಂತೇಳಿ ನಮಗೆ ಒಂದು ಮನಸ್ಸಿಗೆ ಬಂತು. ಬಂದಾಗ ಇಲ್ಲಿ ಒಂದು ವಿಶೇಷದನ್ನು ಹೇಳಿದ, ನನಗೆ ಕನಸಿನಲ್ಲಿ ತಾಯಿ ಕಂಡು ಬಂದಿದ್ಲು, ಅವಳಿಗೆ ಸಂಪೂರ್ಣ ಅವಳನ್ನು ವಿಗ್ರಹನ ಪೂಜೆ ಮಾಡಿ ಕೊಟ್ಟಿದ್ದೇವೆ. ಅಲ್ಲಿಂದ ತಾಯಿ 9 ದಿನ ಕೂಡ ಸಾನ್ನಿಧ್ಯದಲ್ಲಿ ಈಗ ಪ್ರತಿಷ್ಠೆ ಆಗ್ತಾಳೆ. ಅದೇ ನಮಗೆ ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಸರ್, ಈಗ ದಸರಾ ಸಂದರ್ಭ ಅಲ್ಲದೇ ಉಳಿದ ಸಂದರ್ಭದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಇಲ್ಲಿ? ಇಲ್ಲಿ ಈಗ ಅಂದರೆ ಏಪ್ರಿಲ್ನಲ್ಲಿ ನಡೆಯುವಂಥ ಮಾರಿಪೂಜೆ ಮಹೋತ್ಸವ, ನಾವು ಇಲ್ಲೇ ಕೈಕಂಬ ಕಟ್ಟೆಯಿಂದ ತಾಯಿಯನ್ನು ಅಲ್ಲಿ ಪ್ರತಿಷ್ಠೆ ಮಾಡಿ ಗೊಂಬೆ ರೂಪದಿಂದ ಅಲ್ಲಿಂದ ಸಾನ್ನಿಧ್ಯಕ್ಕೆ ತಂದು ಇಲ್ಲಿ ಗಗ್ಗರ ಸೇವೆಯನ್ನು ಕೊಡುತ್ತಿದ್ದೇವೆ. ಹಾಗೆ ನಮ್ಮ ಮೂಲಪೀಠದಲ್ಲಿ ಅಣ್ಣಪ್ಪಂಜಲಿ ದೈವ ಇಲ್ಲಿ ಭಂಡಾರ ರೂಪದಿಂದ ಬಂದು ಅದರ ನೇಮ ಉತ್ಸವವನ್ನು ನಾವು ಮಾಡುತ್ತಿದ್ದೇವೆ. ಹಾಗೆ ಇಲ್ಲಿ ಎಲ್ಲ ಭಕ್ತರು ಬಂದು ಈ ಎಲ್ಲ ಸೇವೆಗೆ ಭಾಗವಹಿಸಿ ನಮ್ಮನಿಗೆ ಕಿರುಕಾಣಿ ಕೊಟ್ಟು ತಾಯಿಯ ಪಾದಕ್ಕೆಲ್ಲ ಅರ್ಪಣಿಸ್ತಾರೆ. ಅಂತ ಭಕ್ತರಿಗೆ ಕೊಟ್ಟಂಥ ಪ್ರಸಾದಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ತಾಯಿ ನಡೆಸಿಕೊಟ್ಟಿದ್ದಾಳೆ. ಎಲ್ಲ ಅವರಿಂದ ಸೇವೆ ಸಹ ಮಾಡಿಸಿಕೊಂಡಿದ್ದಾಳೆ. ಅದೇ ರೀತಿ ಭಕ್ತರು ಬಂದು ಅಮ್ಮ ನಮ್ಮ ಬಾಲಿವನ್ನು ಕಷ್ಟವನ್ನು ಪರಿಹರಿಸಿಕೊಡು ತಾಯಿ ಅಂತ ಹೇಳಿದಲ್ಲಿ ಅವರ ಕಷ್ಟಕ್ಕೆ ಅವರ ಭಕ್ತಿ ಒಲಿದು
ಈ ಕ್ಷೇತ್ರದ ಕೀರ್ತಿಯನ್ನು ಉಳಿಸಿಕೊಂಡಂಥ ಮಹಾತಾಯಿಯವರು. ಹಾಗೆ ಇಂದಿನವರೆಗೆ ಕಾಪಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ಜನ ಭಕ್ತಾದಿಗಳು ಜಾಸ್ತಿ ಆಗ್ತಾ ಬರ್ತಿದ್ದಾರೆ. ಸರ್, ಪ್ರತಿ ವರ್ಷ ಜನ ಬರ್ತಾರೆ ಅಂತ ಹೇಳಿದ್ರಲ್ಲ, ಅವರು ಎಲ್ಲಿ ನೆಲೆಸ್ತಾರೆ? ಏನಾದರೂ ವ್ಯವಸ್ಥೆ ಏನಾದರೂ ಉಂಟಾ ಇಲ್ಲಿ ನೆಲೆಸಲಿಕ್ಕೆ? ಇಲ್ಲ, ನಾವು ಇಲ್ಲಿ ಪ್ರತಿ ವರ್ಷ ದಸರೆ ಮಹೋತ್ಸವದಲ್ಲಿ ಸಹ ಎಲ್ಲ ಭಕ್ತಾದಿಗಳು ಬಂದು ಊಟ ಮಾಡಿ ಅವರವರ ಕ್ಷೇತ್ರ ಮನೆಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅನ್ನದಾಸೋಹ ಕೂಡ ಇರುತ್ತದೆ ಅಲ್ವಾ? ಈ 9 ದಿವಸ ಕೂಡ ಅನ್ನದಾಸೋಹ ಇರುತ್ತೆ.